ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ಪ್ರಾಮುಖ್ಯ. 2000 ರೂಪಾಯಿ ಹಿಂಪಡೆತಾ ಷೇರು ಮಾರುಕಟ್ಟೆ ಮೇಲೆ ಆಗಬಹುದಾದ ಪರಿಣಾಮಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಡಿಮಾನಿಟೈಸೇಷನ್ ಆಗಿದ್ದು 8ನೇ ತಾರೀಕು ನವೆಂಬರ್ 2016 ಆರೂವರೆ ವರ್ಷದ ಕೆಳಗೆ. ಆವಾಗ ಅದೊಂದು ದೊಡ್ಡ ಶಾಕ್ ಆಗಿತ್ತು ಭಾರತದ ನಾಗರಿಕರಿಗೆ ಮತ್ತು ಷೇರು ಮಾರುಕಟ್ಟೆಗೆ. ಡಿಮಾನಿಟೈಸೇಷನ್ ಮಾಡಿದ ಉದ್ದೇಶ ಚೆನ್ನಾಗಿತ್ತು, ಆದರೆ ಸ್ಟಾಕ್ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ಪರ್ಸೀವ್ ಮಾಡ್ತು. ಮತ್ತೆ 9ನೇ ತಾರೀಕು ನವೆಂಬರ್ 2016 ನೆಕ್ಸ್ಟ್ ಡೇ ಷೇರು ಮಾರುಕಟ್ಟೆ 6% ಕೆಳಗೆ ಬಿದ್ದು ಕೊನೆಯಲ್ಲಿ ಕ್ಲೋಸಿಂಗ್ ನಲ್ಲಿ ಕೇವಲ 1.3% ಲೋವರ್ ಇತ್ತು. ಮತ್ತೆ 26ನೇ ತಾರೀಕು ಡಿಸೆಂಬರ್ 2016 ಲೆಕ್ಕ ತಗೊಂಡಾಗ ನಿಫ್ಟಿ ಅಂದಾಜು 7% ಕೆಳಗೆ ಬಿದ್ದಿತ್ತು ಡಿಮಾನಿಟೈಸೇಷನ್ ಇಂದಾಗಿ. ಮತ್ತೆ ಇನ್ನೂ ಒಂದು ವರ್ಷದ ಮೇಲೆ ಲೆಕ್ಕ ಹಾಕಿ ನೋಡಿದಾಗ ನಿಫ್ಟಿ 32% ಮೇಲಕ್ಕೆ ಹೋಗಿತ್ತು, 7,900 ರಿಂದ 10,500 ವರೆಗೂ. ಹಾಗೇನೆ ಇಂಡಿವಿಜುವಲ್ ಸ್ಟಾಕ್ಸ್ ಏನಿದೆ ಅವುಗಳು ಕೂಡ ಒಳ್ಳೆಯ ಕುಸಿತವನ್ನು ಕಂಡವು, ಆದರೆ ಮುಂದೆ ಒಳ್ಳೆಯ ರಿಕವರಿ ಮತ್ತು ರ್ಯಾಲಿಯನ್ನು ಕೂಡ ಕಂಡವು. ನಿನ್ನೆ RBI ಅವರು ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರು. ₹2,000 ಡಿನಾಮಿನೇಷನ್ ಬ್ಯಾಂಕ್ ನೋಟ್ ಅನ್ನು ನಾವು ಸರ್ಕ್ಯುಲೇಷನ್ ಇಂದ ವಿಡ್ರಾ ಮಾಡ್ತಾ ಇದ್ದೇವೆ. ಮತ್ತೆ ಈಗೇನು 2000 ರೂಪಾಯಿ ನೋಟ್ ಇದೆಯೋ ಅದು ಮುಂದಿನ ದಿನಗಳಲ್ಲಿ ಲೀಗಲ್ ಟೆಂಡರ್ ಆಗಿ ಕಂಟಿನ್ಯೂ ಆಗುತ್ತೆ. ಜನಗಳು 2000 ರೂಪಾಯಿಯಲ್ಲಿ ಕೂಡ ತಮ್ಮ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಈ ನ್ಯೂಸ್ ಬಂದ ಕೂಡಲೇ ಬಹಳಷ್ಟು ಜನ ನಿನ್ನೆ ಭಯಭೀತರಾದ್ರು. ಯಾಕಂದ್ರೆ 2016 ಅದೇನು 1,000 ರೂಪಾಯಿ 500 ರೂಪಾಯಿ ನೋಟ್ ಅನ್ನು ಅಮಾನ್ಯೀಕರಣ ಮಾಡಿದ್ರು, ಅದು ಜನರ ನೆನಪಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. RBI ಅವರು ಈ ಸತಿ ನಿಮ್ಮ 2000 ರೂಪಾಯಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಸಮಯ ಕೊಟ್ಟಿದ್ದಾರೆ. 23ನೇ ತಾರೀಕು ಮೇ ಸೋಮವಾರದಿಂದ 30ನೇ ತಾರೀಕು ಸೆಪ್ಟೆಂಬರ್ 2023 ನಿಮ್ಮ ಹತ್ರ 2000 ರೂಪಾಯಿ ಇದ್ರೆ ಅದನ್ನು ನೀವು ನಿಮ್ಮ ಖರ್ಚಿಗೆ ಬಳಸಬಹುದು, ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿರುವ ಯಾವುದೇ ಬ್ಯಾಂಕಿಗೆ ಹೋಗಿ ನಿಮ್ಮ ಹತ್ರ ಇರುವಂತ 10 2000 ರೂಪಾಯಿ ನೋಟುಗಳನ್ನು ಒಂದು ಸತ್ತಿಗೆ ಎಕ್ಸ್ಚೇಂಜ್ ಮಾಡಬಹುದು. ಅಂತಂದ್ರೆ ಜಾಸ್ತಿ ಜನ ಕ್ಯೂ ನಿಲ್ಲಬಾರದು ಮತ್ತು ಜಾಸ್ತಿ ಸಮಯ ವೇಸ್ಟ್ ಆಗಬಾರದು ಅನ್ನುವ ಉದ್ದೇಶದಿಂದ ಅಟ್ ಒನ್ ಟೈಮ್ 20,000 ಮಾತ್ರ ಎಕ್ಸ್ಚೇಂಜ್ ಮಾಡಬಹುದು ಅನ್ನುವಂತ ರೂಲ್ಸ್ ಇಟ್ಟಿದ್ದಾರೆ. ನೀವು ಎಷ್ಟೊತ್ತಿ ಬೇಕಾದರೂ ಬ್ಯಾಂಕಿಗೆ ಹೋಗಿ ಅದನ್ನ ಎಕ್ಸ್ಚೇಂಜ್ ಮಾಡ್ತಾ ಇರಬಹುದು. 2000 ರೂಪಾಯಿ ನೋಟ್ ಏನಿತ್ತು ಅದರಲ್ಲಿ 89% ಬ್ಯಾಂಕ್ ನೋಟ್ಸ್ ಇಶ್ಯೂಡ್ ಪ್ರಯರ್ ಟು ಮಾರ್ಚ್ 2017. ಮತ್ತೆ ಎಸ್ಟಿಮೇಟೆಡ್ ಲೈಫ್ ಟೈಮ್ ಒಂದು ಬ್ಯಾಂಕಿನ ನೋಟಿಗೆ 4-5 ವರ್ಷ ಅಂತಂದ್ರೆ ಅದೀಗ ವಾಯಿದೆ ಬಂದಿದೆ ಅನ್ನುವಂತಹದ್ದು RBI ಅವರ ಒಂದು ಅಂಬೋಣ. RBI ಅವರ ಇನ್ನೊಂದು ವಾದ ಏನು ಅಂತಂದ್ರೆ ಸದ್ಯದ ಮಟ್ಟಿಗೆ 2000 ರೂಪಾಯಿ ನೋಟು ಜಾಸ್ತಿ ಸರ್ಕ್ಯುಲೇಷನ್ ಇರಲಿಲ್ಲ ಮತ್ತು ಕಾಮನ್ ಮ್ಯಾನ್ ಸಾಮಾನ್ಯ ಜನರು ಯಾರು ಕೂಡ 2000 ರೂಪಾಯಿಯನ್ನು ತಮ್ಮ ಟ್ರಾನ್ಸಾಕ್ಷನ್ ಅಲ್ಲಿ ಬಳಸ್ಕೊಳ್ತಾ ಇಲ್ಲ. 2000 ರೂಪಾಯಿ ಡಿನಾಮಿನೇಷನ್ ಬ್ಯಾಂಕ್ ನೋಟು ಇಂಟ್ರೊಡ್ಯೂಸ್ ಆಗಿದ್ದು 2016. ಮತ್ತೆ ಆಗ ಬ್ಯಾಂಕಿನಲ್ಲಿ ಬೇಕಾದಷ್ಟು ರಿಕ್ವೈರ್ಮೆಂಟ್ ಇತ್ತು ಜನರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ 500,000 ವಿಡ್ರಾ ಮಾಡಿದ್ರಿಂದಾಗಿ ದೊಡ್ಡ ಮಟ್ಟಿನಲ್ಲಿ ಅವರು 2000 ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಿದ್ರು. ಈಗ ಸದ್ಯದ ಮಟ್ಟಿಗೆ ಮಾತಾಡಬೇಕು ಅಂತಂದ್ರೆ 500 ರೂಪಾಯಿ ನೋಟು ಮಾರುಕಟ್ಟೆಯಲ್ಲಿ ದಂಡಿಯಾಗಿ ಸಿಗ್ತಾವೆ, ಎಷ್ಟು ಬೇಕೋ ಅಷ್ಟಿದೆ, ಶಾರ್ಟೇಜ್ ಇಲ್ಲವೇ ಇಲ್ಲ. ಅದರಿಂದಾಗಿ 2000 ರೂಪಾಯಿ ಅದೇನಿದೆ ಅದರ ಮಹತ್ವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. 31st March 2018 ಪೀಕ್ ಅಲ್ಲಿದ್ದಾಗ 2000 ರೂಪಾಯಿ ನೋಟು 6.73 lakh crores ಸರ್ಕ್ಯುಲೇಷನ್ ಅಲ್ಲಿ ಇತ್ತು. ಈಗ ಒಂದಷ್ಟು ಕಮ್ಮಿಯಾಗಿ ಬ್ಯಾಂಕ್ಗಳಿಗೆ ವಾಪಸ್ ಹೋಗಿ ಸದ್ಯದ ಮಟ್ಟಿಗೆ ಅದರಲ್ಲಿ ಸರ್ಕ್ಯುಲೇಷನ್ ಇರೋದು 3.62 lakh crores, ಅಂದರೆ 10.8% ಆಫ್ ದ ನೋಟ್ಸ್ ಇನ್ ಸರ್ಕ್ಯುಲೇಷನ್ ಆಸ್ ಆನ್ 31st March 2023. ಡಿಮಾನಿಟೈಸೇಷನ್ ಟೈಮ್ನಲ್ಲಿ 1000 ರೂಪಾಯಿನ 500 ರೂಪಾಯಿಯನ್ನು ವಿಡ್ರಾ ಮಾಡಿದಾಗ ತುಂಬಾ ದುಡ್ಡಿನ ಶಾರ್ಟೇಜ್ ಇದ್ದದ್ರಿಂದ ಆಗ ಅರ್ಜೆಂಟ್ ಆಗಿ 2000 ರೂಪಾಯಿಯನ್ನು ಒಂದಷ್ಟು ಪ್ರಿಂಟ್ ಮಾಡಿದ್ರು.
ಈಗ ಸದ್ಯಕ್ಕೆ ಕಾಮನ್ ಮ್ಯಾನ್ ತನ್ನ ಯಾವ ಟ್ರಾನ್ಸಾಕ್ಷನ್ ಅಲ್ಲಿ ಕೂಡ 1,000 ರೂಪಾಯಿನ ಬಳಸ್ಕೋತಾ ಇಲ್ಲ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಅದನ್ನ ನಾವೇನಾದ್ರೂ ವಿಡ್ರಾ ಮಾಡಿದ್ರೆ ನಮ್ಮ ಕಾಮನ್ ಮ್ಯಾನಿಗಾಗ್ಲಿ ಷೇರು ಮಾರುಕಟ್ಟೆಗಾಗ್ಲಿ ಏನೂ ಇಫೆಕ್ಟ್ ಆಗೋದಿಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ತೊಂದರೆ ಆಗ್ಬೋದು. ಯಾರು 2,000 ರೂಪಾಯಿಯನ್ನ ತಮ್ಮ ಮನೆಯಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅವರಿಗೆ, ಯಾಕಂದ್ರೆ ಬ್ಯಾಂಕಿಗೆ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ, ಇಲ್ಲ ತಮ್ಮ ಅಕೌಂಟಿಗೆ ಹಾಕಬೇಕಾಗುತ್ತೆ. 2,000 ರೂಪಾಯಿ ನೋಟನ್ನು ನಾವು ಅಮಾನ್ಯೀಕರಣ ಮಾಡಿಲ್ಲ, ಅದನ್ನು ಯಾರು ಬೇಕಾದ್ರೂ ಬಳಸ್ಬೋದು ಅಂತ ಆರ್ ಬಿ ಐ ಅವರು ಹೇಳಿದ್ರು ಕೂಡ ನಮಗೆ ತಿಳಿದ ಹಾಗೆ ಯಾರು ಕೂಡ 2,000 ರೂಪಾಯಿಯನ್ನು ನಿಮ್ಮ ಹತ್ರ ತಗೊಳ್ಳಿಕ್ಕಿಲ್ಲ. ಆದ್ದರಿಂದ ಸರಿಯಾದ ಟೆಕ್ನಿಕ್ ಏನು ಅಂತಂದ್ರೆ ಬ್ಯಾಂಕಿಗೆ ಹೋಗಿ ಎಕ್ಸ್ಚೇಂಜ್ ಮಾಡಬೇಕಾಗ್ಬೋದು. ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ ತಮ್ಮ ಮನೆಯಲ್ಲಿ ಅನಕೌಂಟೆಡ್ ಕ್ಯಾಶು ಅಥವಾ ಭ್ರಷ್ಟಾಚಾರದಲ್ಲಿ ಬಂದಂತ ದುಡ್ಡನ್ನು 2,000 ರೂಪಾಯಿಯಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡ್ರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂತಂದ್ರೆ ಬ್ಯಾಂಕಿನಲ್ಲಿ ಅವ್ರ ಅಕೌಂಟಿಗೆ ಹಾಕ್ಬೇಕಾದ್ರೆ ದೊಡ್ಡ ಮೊತ್ತವನ್ನು ನಿಮ್ಮ ಹತ್ರ KYC ಕೇಳ್ತಾರೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಕೂಡ ಕೇಳ್ತಾರೆ. ಆಗ ಡಿಪಾರ್ಟ್ಮೆಂಟ್ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಎಷ್ಟು 2,000 ರೂಪಾಯಿಯನ್ನು ಅಲ್ಲಿ ಡಿಪಾಸಿಟ್ ಮಾಡಿದಿರಿ ಮತ್ತು ಅಷ್ಟು ಇನ್ಕಮ್ ನಿಮಗಿದೆಯೋ ಇಲ್ಲವೋ ಅಂತ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇತ್ಯಾದಿ ಡಿಜಿಟಲ್ ಮೋಡ್ ಆಫ್ ಪೇಮೆಂಟ್ಗಳನ್ನು ಇನ್ನೂ ಬಳಸದಿದ್ರೆ ಇದೀಗ ಸಮಯ. ಅವರಿಗೆ ಒಂದಷ್ಟು ಟ್ರೈನಿಂಗ್ ಕೊಡಿ, ಮುಂದಿನ ದಿನಗಳಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಲಿ. ಯಾಕಂತಂದ್ರೆ ಒಂದು ಕಾರಣ 2,000 ರೂಪಾಯಿಯನ್ನು ವಿಡ್ರಾ ಮಾಡಲಿಕ್ಕೆ, ಇನ್ನು ಮುಂದಿನ ದಿನಗಳಲ್ಲಿ ಜನ ಏನಿದ್ದರೂ ಡಿಜಿಟಲ್ ಪೇಮೆಂಟ್ ಮಾಡಲಿ ಅನ್ನೋ ಉದ್ದೇಶದಿಂದ. ಈ ಸಂದರ್ಭದಲ್ಲಿ 2,000 ರೂಪಾಯಿ ನೋಟನ್ನು ಭಾರತ ಸರ್ಕಾರ ವಿಡ್ರಾ ಮಾಡಿದಂತ ಸಂದರ್ಭದಲ್ಲಿ ಮಾರುಕಟ್ಟೆ ಏನಾದರೂ ಕೆಳಗೆ ಬಿದ್ದರೆ ಇದೀಗ ಒಂದಷ್ಟು ಉತ್ತಮವಾದ ಷೇರನ್ನು ಲಾಂಗ್ ಟರ್ಮ್ ಬೈಯರ್ಸ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಸನ್ನಿವೇಶ ಅಂತ ತಿಳ್ಕೋಬೇಕಾಗುತ್ತೆ. ಇದೀಗ ಆರ್ ಬಿ ಐ ಮತ್ತು ಸರ್ಕಾರ 2,000 ರೂಪಾಯಿ ನೋಟನ್ನು ಸರ್ಕ್ಯುಲೇಷನ್ ಇಂದ ವಿಡ್ರಾ ಮಾಡಿದೆ. ಅದರ ಇಫೆಕ್ಟ್ ಮಾರುಕಟ್ಟೆ ಮೇಲೆ ಏನು ಮತ್ತು ಇಕಾನಮಿ ಮೇಲೆ ಏನು ಅಂತ 1-2 ತಿಂಗಳು ಕಾದ್ರೆ ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಈಗ ಈ 2,000 ರೂಪಾಯಿ ನೋಟನ್ನು ವಿಡ್ರಾ ಮಾಡಿದ್ರಿಂದ ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆ ಅಂದ್ರೆ 1-2 ತಿಂಗಳಲ್ಲಿ 3% ವರೆಗೂ ಕೆಳಗೆ ಬೀಳುವ ಚಾನ್ಸ್ ಇದೆಯಾ, ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.